ಬಹಳಷ್ಟು ಜನರ ಪ್ರಶ್ನೆ ಏನಂದರೆ, ನಾವು ಈಗ ಅಲಂಕಾರದಿಂದನೇ ಸ್ಟಾರ್ಟ್ ಮಾಡಿದ್ದು ಈ ಸಂಗೀತವನ್ನು ನಾವು ಪ್ರಾರಂಭ ಮಾಡಬೇಕಂದ್ರೆ ಅಲಂಕಾರದಿಂದನೇ ಸ್ಟಾರ್ಟ್ ಮಾಡೋದು. ಬಟ್ ಅಲಂಕಾರವನ್ನು ಹಾರ್ಮೋನಿಯಂದಲ್ಲಿ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಂದ್ರೆ ಹಾರ್ಮೋನಿಯಂದಲ್ಲಿ ಯಾವ ಥರ ನಾವು ಸರಿಗಮಪದನಿಸವನ್ನು ಬಾರಿಸಬೇಕು ನಮಗೆ ಗೊತ್ತಿಲ್ಲ. ಆಮೇಲೆ ಹಾರ್ಮೋನಿಯಂದಲ್ಲಿ ನಾವು ಪ್ರ್ಯಾಕ್ಟೀಸ್ ಮಾಡ್ಬೇಕಂದ್ರೆ ನಮಗೆ ಸರಿಗಮಪದನಿಸ ಹೆಂಗೆ ಬಾರಿಸೋದೇ ಗೊತ್ತಿಲ್ಲ, ನಾವು ಹೆಂಗೆ ಪ್ರ್ಯಾಕ್ಟೀಸ್ ಮಾಡೋದು ಅದನ್ನು ತಿಳಿಸ್ಕೊಡ್ರಿ ಅನ್ನೋ ಅಂಥ ಒಂದಷ್ಟು ಜನರ ಪ್ರಶ್ನೆಗಳನ್ನ ಮೆಸೇಜ್ ಕೂಡ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮ್ಮ ಧ್ವನಿ ಯಾವ ಸ್ಕೇಲ್ನಲ್ಲಿ ಹಾಡಬೇಕು, ನಾವು ನಮ್ಮ ಸ್ಕೇಲ್ ಯಾವುದು ಅಂತ ನಾವು ಹೆಂಗೆ ಗೊತ್ತಿಡ್ಬೋದು ಅನ್ನೋದು ಒಂದಷ್ಟು ಜನರ ಪ್ರಶ್ನೆ. ಅದಕ್ಕೆ ಈ ವಿಡಿಯೋದಲ್ಲಿ ಇದು ತುಂಬ ಹೆಲ್ಪ್ ಆಗ್ತದೆ ನಿಮಗೆ, ಇದನ್ನು ಲಕ್ಷ ಕೊಟ್ಟು ನೋಡಿ. ಈ ವಿಡಿಯೋದಲ್ಲಿ ಏನಂದರೆ, ನಾವು ಹಾರ್ಮೋನಿಯಂದಲ್ಲಿ ಸರಿಗಮಪದನಿಸನ್ನು ಯಾವ ಥರ ಬಾರಿಸ್ಬೇಕು, ಆಮೇಲೆ ನಮ್ಮ ಸ್ಕೇಲ್ ಯಾವುದು ಅಂತ ಹೆಂಗೆ ಗೊತ್ತಿಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ, ನಾನು ಮಂಜುನಾಥ್ ಅಸ್ವಾಲ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ಇವತ್ತು ಹಾರ್ಮೋನಿಯಂದಲ್ಲಿ ನೋಡೋಣ. ಇನ್ನೊಂದು, ಈ ಹಾರ್ಮೋನಿಯಂದಲ್ಲಿ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಾವು ಬೇಸೂರು ಹಾಡೋದು ಸ್ವಲ್ಪ ಗೊತ್ತಾಗ್ತದೆ ನಮಗೆ. ಈಗ ಹಾರ್ಮೋನಿಯಂ ಸೂರು ಹಿಡ್ಕೊಂಡು ನಾವು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಮ್ಮ ಬೇಸೂರನ್ನು ನಾವು ಬೇಸೂರು ಹಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ತದೆ. ಶ್ರುತಿ ಬಾಕ್ಸ್ನಲ್ಲಿ ನಾವು ಬೇಸೂರು ಹಾಡಿದ್ದು ನಮಗೆ ಗೊತ್ತಾಗ್ತಿತ್ತಂದ್ರೆ ಒಳ್ಳೆಯದು, ಗೊತ್ತೇ ಆಗೋದಿಲ್ಲ ಅಂದಮೇಲೆ ನಾವು ಹೆಂಗೆ ಪ್ರ್ಯಾಕ್ಟೀಸ್ ಮಾಡ್ತೇವೆ ಅಂತಲೂ ಗೊತ್ತಾಗಂಗಿಲ್ಲ. ಅದಕ್ಕೆ ಹಾರ್ಮೋನಿಯಂ ಇದ್ದರೆ ನಮ್ಗೆ ಆ ಸೂರ ಶಬ್ದ ಕೇಳಿ ಈ ಧ್ವನಿ ಈ ಸೂರಿಗೆ ಕೂಡಿಸ್ಬೇಕು ಅಂತ ಅರ್ಥ ಆಗ್ತದೆ. ಹಾರ್ಮೋನಿಯಂದಲ್ಲಿ ಹೆಂಗಂದ್ರೆ, ಜೆಂಟ್ಸ್ ಪಿಚ್ ಬೇರೆ ಇರ್ತದೆ, ಲೇಡೀಸ್ ಪಿಚ್ ಬೇರೆ ಇರ್ತದೆ. ಯಾವ ಥರ ಅಂತ ನಿಧಾನವಾಗಿ ನಾನು ತಿಳಿಸ್ಕೊಡ್ತೇನೆ ನೋಡಿ. ಈಗ ಈ ಸೂರು ಇದು ಯಾವುದಂದರೆ, ಇದು ಇದಕ್ಕೆ ನಾವು ಸಿ ಅಂತ ಕರಿತೀವಿ. ಇದು ಸಿ ಡಿ ಇ ಎಫ್ ಜಿ ಎ ಬಿ, ಟೋಟಲ್ ಇಲ್ಲಿಂದ ಇಲ್ಲಿ ತನಕ. ಮತ್ತು ಇಲ್ಲೇನಿದೆಲ್ಲ, ಇದು ಮತ್ತೆ ಸಿ ಸ್ಟಾರ್ಟ್ ಆಗ್ತದೆ. ಅಂದರೆ ಇದು ಸಿ, ಇದು ಸಿ, ಟೋಟಲಾಗಿ ಇದು ಸಿ, ಇದು ಸಿ, ಆಮೇಲೆ ಇದೂ ಸಿ ಇಲ್ಲಿ ಬರ್ತದೆ. ಸೊ ಇಲ್ಲಿಂದ ಇಲ್ಲಿ ತನಕ ಇದಾದಮೇಲೆ ಮತ್ತೆ ಹೊಳಿ ಸಿ ಡಿ ಇ ಈ ಥರ ಬರ್ತದೆ. ಹೆಂಗಂದರೆ ನೋಡಿ, ನಿಮ್ಮೆ ಇದು ಸಿ ಡಿ ಇ ಎಫ್ ಜಿ ಎ ಬಿ, ಮತ್ತೆ ಹೊಳಿ ಇದೇ ಬರ್ತದೆ. ಈಗ ಸಿದಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಮತ್ತಿದೆ ಸಿ ಡಿ ಇ ಎಫ್ ಜಿ ಎ ಬಿ, ಇದಾದಮೇಲೆ ಮತ್ತೆ ಸಿದಿಂದನೇ ಸ್ಟಾರ್ಟ್, ಸಿ ಡಿ ಇ ಎಫ್ ಜಿ, ಜಿ ಆದಮೇಲೆ ಎ ಬಿ, ಮತ್ತೆ ಸಿ, ಈ ಥರ ಸ್ಟಾರ್ಟ್ ಆಗ್ತದೆ. ನಾವು ಟೋಟಲ್ಲಾಗಿ ಇವೆಷ್ಟು ಸ್ವರ ಅದಾವು, ಎಷ್ಟು ಅದಾವು, ಸಿ ಡಿ ಇ ಎಫ್ ಜಿ ಎ ಬಿ, ಟೋಟಲ್ಲಾಗಿ ಎಷ್ಟಾಯಿತು, ಏಳಾಯಿತು, ಹೌದಾ. ಇನ್ಮೇಲೆ ಇಲ್ಲಿಂದ ಎಲ್ಲಿ ತನಕ ಏಳಾಯಿತು, ಇಲ್ಲಿ ತನಕ 1 2 3 4 5 6 7, ಇನ್ಮೇಲೆ ಇಲ್ಲಿ 5 ಬರ್ತಾವಲ್ಲ, ಇವು ಯಾವಂದರೆ ಇಲ್ಲಿ ನೋಡಿ, ಇದು ಸಿ, ಇದಕ್ಕೆ ಸಿ ಅಂತೇವಿ, ಇದಕ್ಕೇನಂತೇವೆ ಅಂದರೆ ಇದು ಹಾಫ್ ನೋಟ್ ಜಾಸ್ತಿ, ಇದಕ್ಕಿಂತ ಹಾಫ್ ನೋಟು. ಅಂದರೆ ಸಿ ಆದಮೇಲೆ ಒನ್ ನೋಟು ಜಾಸ್ತಿ ಅಂದರೆ ಡಿ ಬರ್ತದೆ, ಡಿ ಆದಮೇಲೆ ಒನ್ ನೋಟ್ ಜಾಸ್ತಿ ಅಂದರೆ ಇ ಬರ್ತದೆ, ಇ ಆದಮೇಲೆ ಹಿಂಗೆ ಬರ್ತದಲ್ಲ, ಇದಂಗಲ್ಲ, ಹಾಫ್ ನೋಟ್ಗೆ ಇಲ್ಲಿಂದ ಇದು ಸಿ ಅಲ್ಲ, ಹಾಫ್ ನೋಟ್ ಸಿ ಶಾರ್ಪ್, ನಾವು ಹಾಫ್ ನೋಟ್ ಜಾಸ್ತಿ ಹೋಗೋದಕ್ಕೆ ಶಾರ್ಪ್ ಅಂತ ಕರಿತೇವೆ. ಇದು ಸಿ ಆದರೆ ಇದೇನಾಯಿತು, ಸಿ ಶಾರ್ಪ್. ಇದ್ಯಾವುದಿತ್ತು, ಡಿ ಡಿ ಶಾರ್ಪ್. ಇದ್ಯಾವುದು, ಇ ಇ ಆದಮೇಲೆ ಇ ಶಾರ್ಪ್ ಬರೋದಿಲ್ಲ, ಈ ಟೋಟಲ್ಲಾಗಿ ಇ ಶಾರ್ಪ್ ಬರೋದಿಲ್ಲ, ಓಕೆನಾ. ಇ ಆದಮೇಲೆ ಏನು ಬರ್ತದೆ, ಡೈರೆಕ್ಟಾಗಿ ಎಫ್, ಎಫ್ ಆದಮೇಲೆ ಎಫ್ ಶಾರ್ಪ್, ಎಫ್ ಶಾರ್ಪ್ ಆದಮೇಲೆ ಜಿ, ಜಿ ಆದಮೇಲೆ ಜಿ ಶಾರ್ಪ್, ಜಿ ಶಾರ್ಪ್ ಆದಮೇಲೆ ಎ, ಎ ಆದಮೇಲೆ ಎ ಶಾರ್ಪ್, ಎ ಶಾರ್ಪ್ ಆದಮೇಲೆ ಬಿ, ಬಿ ಆದಮೇಲೆ ಮತ್ತೆ ಸಿದಿಂದನೇ ಸ್ಟಾರ್ಟ್ ಆಗೋದು. ಅಂದರೆ ಬಿ ಶಾರ್ಪ್ ಬರೋದಿಲ್ಲ, ಬಿ ಶಾರ್ಪ್ ಬರೋದಿಲ್ಲ, ಆಮೇಲೆ ಯಾವುದು ಬರೋದಿಲ್ಲ, ಇ ಶಾರ್ಪ್ ಬರೋದಿಲ್ಲ, ಬಿ ಮತ್ತು ಇ ಶಾರ್ಪ್ ಇಲ್ಲ. ನೋಡಿ, ಸಿ ಶಾರ್ಪ್ ಇದೆ,
ಡಿ ಶಾರ್ಪ್ ಇದೆ, ಇ ಶಾರ್ಪ್ ಇಲ್ಲ, ಎಫ್ ಶಾರ್ಪ್ ಇದೆ, ಜಿ ಶಾರ್ಪ್ ಇದೆ, ಎ ಶಾರ್ಪ್ ಇದೆ, ಬಿ ಶಾರ್ಪ್ ಇಲ್ಲ. ಅಂದರೆ ಇ ಶಾರ್ಪು ಹಾಗೂ ಬಿ ಶಾರ್ಪ್ ಇಲ್ಲ, ಉಳಿದಿದ್ದೆಲ್ಲ ಇದಾವೆ. ಈಗ ನಾವು ನಾರ್ಮಲ್ ಆಗಿ ಇದಕ್ಕೆ ನಾವು ಹೇಳಿದ್ನಲ್ಲ ಸಿ ಡಿ ಇ ಎಫ್ ಜಿ ಎ ಬಿ, ಇದಕ್ಕೆ ನಾವು ಬ್ಲಾಕ್ ಒನ್ ಬ್ಲಾಕ್ ಟೂ ಹಿಂಗೂ ಕರಿತೇವೆ. ಹೆಂಗಂದರೆ ಈ ಕೆಳಗೇನ ಇವು ಸೂರದವಲ್ಲ, ಕೆಳಗಿನ ಬಂದುವಲ್ಲ ಇವು, ಇವಕ್ಕೆ ಇನ್ನೊಂದು ಇದು ಸಿ ಡಿ ಇ ಎಫ್ ಹಿಂಗೆ ಕರಿತೇವಲ್ಲ, ಇದೇ ಥರ ಇವಕ್ಕೆ ವೈಟ್ ಸ್ಕೇಲ್ ಅಂತ, ವೈಟ್ ಸೂರ್ ಅಂತಲೂ ಕರಿತೇವೆ ಇವಕ್ಕೆ, ಇದಕ್ಕೆ ವೈಟ್ ಅಂತ ಕರಿತೇವೆ. ಇವು ಮೇಲಿದಾವಲ್ಲ ಇವು ಮೇಲೆ ಬ್ಲ್ಯಾಕ್ ಅಂತೇವೆ. ಹಾಗಾದರೆ ಇದು ಇನ್ನೇನು ನೋಡಿ, ಇದು ಸಿ ಸಿ, ಇದಕ್ಕೆ ನಾವೇನು ಕರಿತೇವೆ ವೈಟ್ ಒಂದು, ಬಿಳಿ ಒಂದು. ಓಕೆ, ಇದು ಡಿ, ಇದಕ್ಕೇನಂತೇವೆ ಬ್ಲ್ಯಾಕ್ ಅಂತ, ಇವು ಮೇಲಿನ ಸ್ವರಗಳು ಬ್ಲ್ಯಾಕ್ ಅಂತ ಹೇಳಿದ್ದೀನಲ್ಲ, ಇದಕ್ಕೇನಂತೇವೆ ಹಾಗಾದರೆ ಇದು ಇದು ಬಿಳಿ ಒಂದು, ಇದು ಬ್ಲ್ಯಾಕ್ ಒಂದು, ಅಂದರೆ ಕರಿ ಒಂದು, ಬ್ಲ್ಯಾಕ್ ಒನ್, ವೈಟ್ ಒನ್ ಬ್ಲ್ಯಾಕ್ ಒನ್, ಇದಕ್ಕೆ ಇದೇನು ಡಿ ಡಿ. ಓಕೆ, ಇದಕ್ಕೇಂತೇವೆ ವೈಟ್ ಟು, ವೈಟ್ ತ್ರೀ, ವೈಟ್ ತ್ರೀ ಆದಮೇಲೆ ವೈಟ್ ಫೋರ್, ವೈಟ್ ಫೈವ್, ವೈಟ್ ಸಿಕ್ಸ್, ವೈಟ್ ಸೆವೆನ್. ಓಕೆನಾ, ಇದು ಬ್ಲ್ಯಾಕ್ ಒನ್, ಬ್ಲ್ಯಾಕ್ ಟೂ, ಬ್ಲ್ಯಾಕ್ ತ್ರೀ, ಬ್ಲ್ಯಾಕ್ ಫೋರ್, ಬ್ಲ್ಯಾಕ್ ಫೈವ್. ಇಷ್ಟೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದರಲ್ಲಿ ಈಗ ನಾರ್ಮಲ್ ಆಗಿ ಜೆಂಟ್ಸ್ ಸ್ಕೇಲ್ ಯಾವುದಂದ್ರೆ ಹುಡುಗರದು, ಇದು ಹುಡುಗರ ಸ್ಕೇಲು, ಸಿ ಶಾರ್ಪ್ದಿಂದ ಸ್ಟಾರ್ಟ್ ಆಗ್ತದೆ ಆಲ್ಮೋಸ್ಟ್ ನಾರ್ಮಲ್ ಆಗಿ ಸಿ ಶಾರ್ಪ್ದಿಂದ. ಇದು ಸಿ ಶಾರ್ಪ್ ನೋಡಿ, ಸಿ ಶಾರ್ಪ್ ಹೌದಾ, ಹೆಂಗೆ ಸಿ ಇದು ಬಂತ ಅಂದರೆ ಇದು ಸಿ, ಇದ್ಯಾವುದು ಸಿ ಆದಮೇಲೆ ಸಿ ಶಾರ್ಪ್. ಅದಕ್ಕೆ ಇಲ್ಲಿಂದ ಬೇಡ, ಇಲ್ಲಿಂದ ಬಾರಿಸ್ಬೇಕು, ಯಾಕಂದರೆ ನಮಗೆ ಕೆಳಗೂ ಸ್ವಲ್ಪ ಜಾಗ ಇರಬೇಕು, ಕೆಳಗೂ ಬಾರಿಸೋಕೆ ಮೇಲೂ ಇರಬೇಕು. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ, ಇದು ಸಿ ಶಾರ್ಪ್, ಸಿ ಶಾರ್ಪ್. ಈ ಸಿ ಶಾರ್ಪ್ದಲ್ಲಿ ಸರಿಗಮ ಪದನಿಸ ಹೆಂಗಂದರೆ, ನೀವು ಕನ್ಫ್ಯೂಸ್ ಆದರೆ ಮೊದಲಿಗೆ ನೀವೇನು ಮಾಡಿರಿ, ಇದು ನಿಮ್ಮ ಸ್ಕೇಲ್ಗೆ ಸಾರಿಗಮ ಪದನಿಸ ಇಲ್ಲಿ ನೀವು ಸ್ಟಿಕರ್ ಹಚ್ಕೋಬೋದು, ಏನಾದರೂ ಗೊರ್ತು ಮಾಡ್ಕೋಕೆ ಸ್ಟಿಕರ್ ಹಚ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನಿಮ್ಗೆ ರೂಢಿ ಆದಮೇಲೆ ಸ್ಟಿಕರ್ ಕಿತ್ತುಬಿಡಿ. ಈಗ ಇದು ಸಿ ಶಾರ್ಪ್, ಓಕೆ, ಇದು ಸಿ ಶಾರ್ಪ್ ಸ್ಕೇಲ್ನಲ್ಲಿ ಸರಿಗಮ ಪದನಿಸ ಹೆಂಗಂತಂದರೆ ಸಾ ರೇ ಗ ಮ ಪ ಧ ನಿ ಸಾ. ಇನ್ನೇನು ನೋಡಿ, ಸಾ ರೇ ಗ ಮ ಪ ಧ ನಿ ಸಾ, ಇದು ಸಾರೆಗಮ ಪದನಿಸ. ವಾಪಸ್ ಸಾ ನಿ ಧ ಪ ಮ ಗ ರೇ ಸ, ಇದು ಸಿ ಶಾರ್ಪ್ನಲ್ಲಿ. ಹೆಂಗಂತ ಇನ್ನೇನು ನೋಡಿ, ಸ ರೇ ಗ ಮ ಪ ಧ ನಿ ಸ, ಸಿ ಶಾರ್ಪ್ ಹುಡುಗರದು. ಇದರಲ್ಲಿ ಡಿ ಶಾರ್ಪ್ ಕೂಡ ಬರ್ತದೆ, ಇದನ್ನು ಕೂಡ ಹುಡುಗರದ ಸ್ಕೇಲ್. ಇದರಲ್ಲಿ ಹೆಂಗೆ ಬಾರಿಸೋದು ಅಂದರೆ ಸ ರೇ ಗ ಮ ಪ ಧ ನಿ ಸಾ, ಸ ನಿ ಧ ಪ ಮ ಗ ರೇ ಸ, ಇದು ಡಿ ಶಾರ್ಪ್. ಈ ಸಿ ಶಾರ್ಪು ಡಿ ಶಾರ್ಪು ಇದು ಬಾಯ್ಸ್ ಸ್ಕೇಲು ಹುಡುಗರದು, ಇದು ಲೇಡೀಸ್ ಸ್ಕೇಲ್ ಸ್ಟಾರ್ಟ್ ಆಗೋದು ಜಿ ಶಾರ್ಪ್ದಿಂದ, ಬಾಯ್ಸ್ ಸ್ಕೇಲ್ ಸ್ಟಾರ್ಟ್ ಆಗೋದು ಸಿ ಶಾರ್ಪ್ದಿಂದ, ಲೇಡೀಸ್ ಸ್ಕೇಲ್ ಸ್ಟಾರ್ಟ್ ಆಗೋದು ಜಿ ಶಾರ್ಪ್ದಿಂದ. ಓಕೆ, ಇದು ಜಿ ಶಾರ್ಪು, ಜಿ ಶಾರ್ಪ್. ಇದರಲ್ಲಿ ಹೆಂಗೆ ಸರಿಗಮ ಪದನಿಸ ಅಂದರೆ ಸಾರಿ ಗ ಮ ಪ ಧ ನಿ ಸಾ ಸಾ ನಿ ಧ ಪ ಮಾ
ಇದು ಜಿ ಶಾರ್ಪು, ಇದು ಹೆಣ್ಮಕ್ಳ ಸ್ಕೇಲು, ಇದು ಸ ರೇ ಗ ಮ ಪ ಧ ನಿ ಸ ಸ ನಿ ಧ ಪ ಮ ಗ ರೇ ಸ, ಇದು ಜಿ ಶಾರ್ಪ್. ಇನ್ನು ಇದು ಎ ಶಾರ್ಪ್, ಇದನ್ನು ಕೂಡ ಹೆಣ್ಮಕ್ಳದ್ದೇ ಲೇಡೀಸ್ ಸ್ಕೇಲ್, ಇದನ್ನು ಕೂಡ ಇದು ಎ ಶಾರ್ಪ್. ಇದು ಇದು ಜಿ ಶಾರ್ಪ್ ಅಲ್ಲ, ಇಲ್ಲಿ ಎ ಬರ್ತದೆ, ಇದು ಎ ಶಾರ್ಪ್. ಎ ಶಾರ್ಪ್ನಲ್ಲಿ ಸರಿಗಮ ಪದಾಂಶ ಯಾವ ಥರ ಅಂದರೆ ಇದು ಎ ಶಾರ್ಪ್. ಎ ಶಾರ್ಪ್ನಲ್ಲಿ ಸ ರೇ ಗ ಮ ಪ ಧ ನಿ ಸ ಸ ನಿ ಧ ಪ ಮ ಗ ರೇ ಸ, ಇದು ಎ ಶಾರ್ಪ್. ಓಕೆ, ಲೇಡೀಸ್ ಸ್ಕೇಲು ಜಿ ಶಾರ್ಪು ಹಾಗೂ ಎ ಶಾರ್ಪು, ಇವೆರಡು ಲೇಡೀಸ್ ಸ್ಕೇಲೆ. ಸೊ ಈ ತರನಾಗಿ ನಾವು ಸರಿಗಮ ಪದನಿಸವನ್ನು ನೋಡಿದ್ವಿ. ಈಗ ಹಾರ್ಮೋನಿಯಂದಲ್ಲಿ ಹೆಂಗೆ ಬಾರಿಸೋದು ಅಂತ ಇದನ್ನು ನೋಡ್ಕೊಳ್ಳಿ. ನಿಮ್ಗೆ ಕನ್ಫ್ಯೂಸ್ ಆಗ್ತಿದ್ರೆ ಸ್ಟಿಕರ್ ಹಚ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಸ್ಟಿಕರ್ ಕಿತ್ತುಬಿಡಿ, ಆಮೇಲೆ ಅವಶ್ಯಕತೆ ಇಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗ್ತದೆ. ಸೊ ಹೇಳಿದ್ನಲ್ಲ, ವಾಯ್ಸ್ ಸ್ಕೇಲ್ ಸಿ ಶಾರ್ಪ್ ಡಿ ಡಿ ಶಾರ್ಪ್ ಹಿಂಗೆ ಬರ್ತದೆ, ಲೇಡೀಸು ಜಿ ಶಾರ್ಪ್ ಎ ಶಾರ್ಪ್ ಎ ಈ ಥರ ಬರ್ತದೆ. ನೀವು ನಿಮಗೆ ಕಂಫರ್ಟೇಬಲ್, ನೀವು ನಿಮ್ಮ ಧ್ವನಿ ಕರೆಕ್ಟ್, ನಿಮ್ಗೆ ಯಾವ ಪಿಚ್ನ ಕರೆಕ್ಟ್ ಆಗ್ತದಲ್ಲ, ಅದೊಂದು ಪಿಚ್ಚನ್ನ ಒಂದು ಪಿಚ್ ಫಿಕ್ಸ್ ಮಾಡ್ಕೊಳ್ಳಿ, ಆ ಪಿಚ್ಚಿನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನೆಕ್ಸ್ಟ್ ಬರುವಂಥ ವಿಡಿಯೋಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾರ್ಮೋನಿಯಂ ಇದ್ದವ್ರಿಗೆ ಇದು ಅನುಕೂಲ ಆಗ್ತದೆ ಅನ್ಕೋತೇನೆ. ಹಾರ್ಮೋನಿಯಂ ಇಲ್ಲಂದವರು ಶ್ರುತಿ ಬಾಕ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡಿ. ಶ್ರುತಿ ಬಾಕ್ಸು ಕೂಡ ನಿಮ್ಮ ಕಡೆ ಇಲ್ಲಾಂದರೆ ಈಗ ಮೊಬೈಲ್ ಅಂತೂ ಇದ್ದೇ ಇರ್ತದೆ, ಮೊಬೈಲ್ನಲ್ಲಿ ಶ್ರುತಿ ಬಾಕ್ಸ್ ಬರ್ತದೆ. ಮೊಬೈಲ್ನಲ್ಲಿ ಶ್ರುತಿ ಬಾಕ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಶ್ರುತಿ ಬಾಕ್ಸ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಒಂದು ಸ್ಪೀಕರ್ ಆದರೂ ತೊಗೊಳ್ಳಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾವು ಇದನ್ನೆಲ್ಲ ನೋಡಿದ್ವಿ. ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಏನಂದರೆ ನಮ್ಮ ಧ್ವನಿ ಯಾವ ಪಿಚ್ಚಿನಲ್ಲಿ, ಅಂದರೆ ನಾವು ಯಾವ ಸ್ಕೇಲ್ನಲ್ಲಿ ಹಾಡಬೇಕು ಅನ್ನೋದೊಂದು ಪ್ರಶ್ನೆ ಆಗ್ತದೆ. ಇದೆಲ್ಲ ಆದಮೇಲೆ ನಾವು ಸಿ ಶಾರ್ಪೋ ಡಿ ಶಾರ್ಪೋ ಏನು ಎ ಶಾರ್ಪೋ ನಮ್ಮ ಸ್ಕೇಲ್ ಯಾವುದು ಅಂತಲೂ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಹಿಂಗಾಗಿ ಅದನ್ನು ಕೂಡ ಈ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೇನೆ. ನಮ್ಮ ಸ್ಕೇಲ್ ಯಾವುದು ಅಂತ ನಾವು ಹೆಂಗೆ ಗೊತ್ತು ಮಾಡ್ಕೋದು, ನಮ್ಮದೊಂದು ಸ್ಕೇಲ್ ಫಿಕ್ಸ್ ಮಾಡ್ಕೋದು ಹೆಂಗೆ, ನಮ್ದು ಯಾವ ಸ್ಕೇಲ್ ಅಂತ ನಾವು ಹೆಂಗೆ ಗೊತ್ತು ಮಾಡ್ಕೋದು ಅನ್ನೋದನ್ನು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಈ ವಿಡಿಯೋನ ನೋಡಿ ನೀವು ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಇನ್ನಷ್ಟು ಏನಾದರೂ ನಿಮ್ಗೆ ಪ್ರಶ್ನೆಗಳ ಸಂಗೀತದ ಬಗ್ಗೆ ಪ್ರಶ್ನೆ ಇದ್ದರೆ, ಅಕಸ್ಮಾತ್ ಈ ವಿಡಿಯೋದಲ್ಲಿ ಏನಾದರೂ ತಿಳಿದಿದ್ದರೆ ನೀವು ಕಮೆಂಟ್ಸ್ ಮಾಡಿ ಕೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ, ಜೈ ಹಿಂದ್.